ದೇವರು ಬಾಳೆಹಣ್ಣಿಗೆ ಒಲಿಯುವ ದೇವರು ಎಂದು ಪ್ರಸಿದ್ಧಿಯಾಗಿದ್ದಾರೆ. ಏಕೆಂದರೆ ಈ ದೇವರಿಗೆ ಬುಟ್ಟಿಯ ತುಂಬ ಬಾಳೆಹಣ್ಣನ್ನು ಅರ್ಪಿಸಿದರೆ ಸಕಲ ಇಷ್ಟಾರ್ಥಗಳು ನೆರವೇರಿ ನೆಮ್ಮದಿಯ ಜೀವನವು ನಮಗೆ ಪ್ರಾಪ್ತಿಯಾಗುತ್ತದೆ. ಕೆಲವೊಮ್ಮೆ ದಿನವೊಂದಕ್ಕೆ ಲಕ್ಷಾಂತರ ಬಾಳೆಹಣ್ಣುಗಳನ್ನು ಈ ದೇವರು ಸೇವಿಸುತ್ತಾರೆ. ಇಲ್ಲಿ ನಡೆಯುವ ಮಧುಮಕ್ಕಳ ಜಾತ್ರೆ ಅಪರೂಪದಲ್ಲೇ ಅಪರೂಪ. ಏಕೆಂದರೆ ಮಧುಮಕ್ಕಳ ಜಾತ್ರೆಯ ಸಂದರ್ಭದಲ್ಲಿ ದೇವಾಲಯದ ತುಂಬ ಸಾವಿರಾರು ನವವಿವಾಹಿತರು ಸೇರಿ ಸ್ವಾಮಿಯ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾರೆ. ಈ ವಿಶಿಷ್ಟವಾದ ಬಾಳೆಹಣ್ಣು ಹರಕೆಯ ಕ್ಷೇತ್ರ ನಮ್ಮ ದೇವಾಲಯಗಳ ನಗರಿ ಉಡುಪಿಯಲ್ಲಿದೆ. ಅದುವೇ ಉಡುಪಿಯಿಂದ ಹೆಬ್ರಿಗೆ ತೆರಳುವ ಮಾರ್ಗದಲ್ಲಿ ಸಿಗುವ ಪೆರಡೂರು ಎಂಬ ಊರಿನಲ್ಲಿರುವ ಶ್ರೀ ಅನಂತ ಪದ್ಮನಾಭ ಸ್ವಾಮಿ ದೇವಾಲಯ. ಪೆರಡೂರು ನಗರದ ಮಧ್ಯದಲ್ಲಿ ರಮಣೀಯವಾಗಿ ಶೋಭಿಸುತ್ತಿರುವ ಅನಂತ ಪದ್ಮನಾಭ ಸ್ವಾಮಿಯ ದೇವಾಲಯವನ್ನು ಪ್ರತಿನಿತ್ಯವೂ ನೂರಾರು ಯಾತ್ರಿಕರು ಭಕ್ತಾದಿಗಳು ಸಂದರ್ಶಿಸುತ್ತಾರೆ. ಎಲ್ಲಾ ಕ್ಷೇತ್ರಗಳಿಗೂ ಇರುವಂತೆಯೇ ಪೆರಡೂರಿಗೂ ಸಹ ಒಂದು ದಂತಕಥೆ ಇದೆ. ಹಸುವೊಂದು ತನ್ನ ಕೆಚ್ಚಲಿನಿಂದ ಸ್ವಯಂ ಹಾಲನ್ನು ಹುತ್ತವೊಂದಕ್ಕೆ ಸುರಿಯುತ್ತಿತ್ತಂತೆ. ಇದನ್ನು ನೋಡಿದ ಒಬ್ಬಾತ ಸಂತೋಷದಿಂದಲೇ ಪೇರುಂಡು ಪೇರುಂಡು ಎಂದು ಉದ್ಗರಿಸಿದನಂತೆ. ಪೇರುಂಡು ಎಂದರೆ ತುಳು ಭಾಷೆಯಲ್ಲಿ ಹಾಲಿದೆ ಎಂದರ್ಥ. ಈ ಕಾರಣದಿಂದಲೇ ಈ ಊರಿಗೆ ಪೇರು ಉಂಡು ಊರು ಎಂಬ ಹೆಸರು ಬಂದು ಕಾಲಾನಂತರದಲ್ಲಿ ಪೆರಡೂರು ಎಂದಾಯಿತು. ಕಡೆಗೆ ಆ ಹುತ್ತವಿದ್ದ ಜಾಗದಲ್ಲಿಯೇ ಅನಂತ ಪದ್ಮನಾಭ ಸ್ವಾಮಿಯು ಪ್ರತಿಷ್ಠಾಪಿತಗೊಂಡರಂತೆ. ಈ ಕ್ಷೇತ್ರ ಸಾಕಷ್ಟು ಪುರಾತನವಾಗಿದ್ದು ತಿರುಪತಿಗೆ ತೆರಳುವುದಕ್ಕೆ ಕಷ್ಟವಾದ ಭಕ್ತಾದಿಗಳು ಇಲ್ಲಿಗೆ ಆಗಮಿಸಿ ಹರಕೆಯನ್ನು ಸಲ್ಲಿಸಿದರೆ ಅದು ನೇರ ವೆಂಕಟೇಶ್ವರನಿಗೆ ಸಲ್ಲುತ್ತದೆ ಎನ್ನುವ ನಂಬಿಕೆ ಕೂಡ ಇಲ್ಲಿ ಜನಜನಿತವಾಗಿದೆ. ಈ ಪೆರಡೂರು ಅನಂತ ಪದ್ಮನಾಭ ಸ್ವಾಮಿಗೆ ಭಕ್ತಾದಿಗಳು ನೀಡಬಹುದಾದ ಭಕ್ತಿಯ ಕಾಣಿಕೆ ಎಂದರೆ ಅದು ಕೇವಲ ಬಾಳೆಹಣ್ಣು ಮಾತ್ರ. ಸಂತಾನ ಭಾಗ್ಯ, ಕಂಕಣ ಭಾಗ್ಯ, ಆರೋಗ್ಯ ಭಾಗ್ಯ, ಹೀಗೆ ಹಲವಾರು ಕಾರಣಗಳಿಂದ ಇಲ್ಲಿ ಹರಕೆ ಹೊತ್ತುಕೊಂಡ ಭಕ್ತಾದಿಗಳು ಅವರ ಇಷ್ಟಾರ್ಥ ಈಡೇರಿದ ನಂತರ ಸಾವಿರ ಬಾಳೆಹಣ್ಣು, 500 ಬಾಳೆಹಣ್ಣು, ದಿನಕ್ಕೊಂದು ಬಾಳೆಹಣ್ಣು ಅಂದರೆ 365 ಬಾಳೆಹಣ್ಣು, ಗೊನೆ ಬಾಳೆಹಣ್ಣು, ಬುಟ್ಟಿ ತುಂಬ ಬಾಳೆಹಣ್ಣು, ಹೀಗೆ ತಮ್ಮ ಹರಕೆಯ ಪ್ರಕಾರ ಬಾಳೆಹಣ್ಣುಗಳನ್ನು ತಂದು ಅನಂತ ಪದ್ಮನಾಭ ಸ್ವಾಮಿಗೆ ಅರ್ಪಿಸುತ್ತಾರೆ. ಬಾಳೆಹಣ್ಣನ್ನು ಮೊದಲು ದೇವರಿಗೆ ಸಮರ್ಪಿಸಿ ಬಳಿಕ ಎಲ್ಲರೂ ಹಂಚಿಕೊಂಡು ತಿನ್ನುತ್ತಾರೆ. ಕಂಕಣ ಬಲವು ಕೂಡಿಬಾರದಿದ್ದರೆ ಈ ದೇವಾಲಯಕ್ಕೆ ಬಂದು ಪ್ರಾರ್ಥನೆಯನ್ನು ಮಾಡಿಕೊಂಡರೆ ವರ್ಷದೊಳಗೆ ಮದುವೆಯಾಗುತ್ತದೆ. ಹಾಗೆಯೇ ಮದುವೆಯಾಗಿ ಬಹಳ ಸಮಯ ಸಂತಾನ ಆಗದಿದ್ದರೆ ದೇವರಿಗೆ ಬಾಳೆಹಣ್ಣು ಗೊನೆಯ ಹರಕೆ ಹೇಳಿಕೊಂಡರೆ ವರ್ಷ ಕಳೆಯುವುದರೊಳಗೆ ಸಂತಾನ ಪ್ರಾಪ್ತಿಯಾಗುತ್ತದೆ ಎಂದು ನಂಬಲಾಗುತ್ತದೆ. ಈ ಕ್ಷೇತ್ರದ ಮತ್ತೊಂದು ಆಕರ್ಷಣೆ ಎಂದರೆ ಇಲ್ಲಿ ಪ್ರತಿ ವರ್ಷವೂ ಸಿಂಹ ಸಂಕ್ರಮಣದ ದಿನ ನಡೆಯುವ ಮಧುಮಕ್ಕಳ ಜಾತ್ರೆ ಎನ್ನುವ ವಿಶೇಷ ಜಾತ್ರಾ ಮಹೋತ್ಸವ. ಹೊಸದಾಗಿ ಮದುವೆಯಾಗಿರುವ ಮಧುಮಗಳು ಆಷಾಢ ಮಾಸಕ್ಕೆ ತವರು ಮನೆಗೆ ತೆರಳಿ ಮತ್ತೆ ಶ್ರಾವಣ ಮಾಸಕ್ಕೆ ಗಂಡನ ಮನೆಗೆ ಮರಳಿ ಬರುವ ವೇಳೆ ಬಾಳೆಹಣ್ಣಿಗೆ ಒಲಿಯುವ ಅನಂತ ಪದ್ಮನಾಭ ಸ್ವಾಮಿಗೆ ಪೂಜೆಯನ್ನು ಸಲ್ಲಿಸಿದರೆ ಮುಂದಿನ ದಾಂಪತ್ಯ ಜೀವನ ಸುಖಮಯವಾಗಿರುತ್ತದೆ ಎಂಬ ನಂಬಿಕೆ ಇದೆ. ಆದ್ದರಿಂದಲೇ ಶ್ರಾವಣದಲ್ಲಿ ಬರುವ ಸಿಂಹ ಸಂಕ್ರಮಣವನ್ನು ಕರಾವಳಿ ಭಾಗದಲ್ಲಿ ಪೆರಡೂರು ಸಂಕ್ರಾಂತಿ ಎಂದೇ ಕರೆಯುತ್ತಾರೆ. ಮತ್ತೆ ಗಂಡನ ಮನೆಗೆ ತೆರಳುವ ಮೊದಲು ಪೆರಡೂರು ಅನಂತ ಪದ್ಮನಾಭನ ಸನ್ನಿಧಾನದಲ್ಲಿ ಪೂಜೆಯನ್ನು ಸಲ್ಲಿಸುವುದು ಕರಾವಳಿ ಮತ್ತು ಮಲೆನಾಡಿನ ನವದಂಪತಿಗಳ ವಾಡಿಕೆಯಾಗಿದೆ. ಹಾಗಾಗಿ ಈ ದಿನವನ್ನು ಮಧುಮಕ್ಕಳ ಜಾತ್ರೆ ಎಂದೇ ಬಣ್ಣಿಸಲಾಗುತ್ತದೆ. ಈ ಸಂದರ್ಭದಲ್ಲಿ ಉಡುಪಿ, ಮಂಗಳೂರು, ಶಿವಮೊಗ್ಗ ಮತ್ತು ಚಿಕ್ಕಮಗಳೂರುಗಳಿಂದ ಸಾವಿರಾರು ನವವಿವಾಹಿತ ಜೋಡಿಗಳು ಇಲ್ಲಿಗೆ ಆಗಮಿಸುತ್ತಾರೆ. ದೇವಾಲಯದ ತುಂಬೆಲ್ಲ ನವ ದಂಪತಿಗಳನ್ನು ನೋಡುವುದೇ ಮುದದ ವಿಚಾರವಾಗಿದೆ. ಈ ದೇವಾಲಯದಲ್ಲಿ ನೆಲೆಸಿರುವ ಅನಂತ ಪದ್ಮನಾಭ ಸ್ವಾಮಿಯ ವಿಗ್ರಹವು 2 ಎತ್ತರವಿದ್ದು ಶಂಖ, ಚಕ್ರ ಮತ್ತು ಅಭಯ ಹಸ್ತವನ್ನು ಹೊಂದಿದ್ದು ನಿಂತಿರುವ ಭಂಗಿಯಲ್ಲಿದೆ. ದೇವಸ್ಥಾನದಲ್ಲಿ ಒಂದು ತೀರ್ಥವಿದೆ. ಇದಕ್ಕೆ ಪದ್ಮತೀರ್ಥ ಎಂಬ ಹೆಸರು. ಈ ತೀರ್ಥದ ನೀರು ಬಹಳ ಪವಿತ್ರವೆಂದು ಹೇಳಲಾಗುತ್ತದೆ. ದೇವಸ್ಥಾನಕ್ಕೆ ಬರುವ ಪ್ರತಿಯೊಬ್ಬ ಭಕ್ತಾದಿಗಳು ಈ ತೀರ್ಥದ ನೀರನ್ನು ಪ್ರೋಕ್ಷಿಸಿಕೊಂಡ ನಂತರವೇ ದೇವರ ದರ್ಶನವನ್ನು ಪಡೆಯುತ್ತಾರೆ. ಪೆರಡೂರಿನ ಅನಂತ ಪದ್ಮನಾಭ ಸ್ವಾಮಿಯ ಹೆಸರಿನಲ್ಲಿ ಯಕ್ಷಗಾನ ಮೇಳವೊಂದು ಬಹಳ ಜನಪ್ರಿಯತೆಯನ್ನು ಗಳಿಸಿದೆ. ಈ ಮೇಳದಿಂದ ಹರಕೆಯ ಬಯಲಾಟಗಳು ಜರುಗುತ್ತವೆ.
ನಮ್ಮ ಕರಾವಳಿಯಲ್ಲಿಯೇ ಅತ್ಯಂತ ಪುರಾತನವಾದ ಮೇಳಗಳಲ್ಲಿ ಈ ಮೇಳವೂ ಸಹ ಪ್ರಮುಖದ್ದಾಗಿದೆ. ಮೈಸೂರು ಸಂಸ್ಥಾನದ ಮಹಾರಾಜರ ಅಪೇಕ್ಷೆಯ ಮೇರೆಗೆ ಮೈಸೂರು ಅರಮನೆಯಲ್ಲಿ ಪ್ರದರ್ಶನವನ್ನು ನೀಡಿ ಬಂಗಾರದ ಪದಕವನ್ನು ಗಳಿಸಿದ ಹೆಗ್ಗಳಿಕೆ ಈ ಮೇಳಕ್ಕಿದೆ. ಪೆರಡೂರು ಉಡುಪಿಯಿಂದ 20 ಕಿಲೋಮೀಟರ್ ದೂರದಲ್ಲಿ ಆಗುಂಬೆಗೆ ತೆರಳುವ ರಾಜ್ಯ ರಸ್ತೆ ಹೆದ್ದಾರಿಯಲ್ಲಿದೆ. ಪರಶುರಾಮ ಕ್ಷೇತ್ರ ಎಂದು ಹೆಗ್ಗಳಿಕೆಯನ್ನು ಗಳಿಸಿರುವ ನಮ್ಮ ದಕ್ಷಿಣ ಕರಾವಳಿಯ ಮತ್ತೊಂದು ಪುಣ್ಯಕ್ಷೇತ್ರದ ದರ್ಶನವನ್ನು ಮಾಡಿಕೊಂಡ ನಮಗೆ ಆ ಭಗವಂತನ ಕೃಪಾ ಕಟಾಕ್ಷವು ಸದಾಕಾಲ ಇರಲೆಂದು ಕೇಳಿಕೊಳ್ಳುತ್ತಾ ಈ ಕಿರುಪರಿಚಯವನ್ನು ಮುಗಿಸುತ್ತಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.